Agnisakshi. ఎంత మూర్ఖనో నేను. నిన్ తలే లేని బుద్ధి ఇల్వా, బరీ గొబ్బర తుమ్ముకోండి. ఇదియా ఒబ్బరికి ఒందే జీవన కణో, బేకు అందరు ఇన్నొంది జీవన సిగోదిల్ల. నేను అది యారనో కాపాడబేకు అంత ఇదియల్ల, అదరింద నేనుగా ఏం లాభ సిగుతె? ಅವರ ಆಯಸ್ಸಿನಲ್ಲಿ ನಿನ್ಗೇನಾದ್ರೂ ಅರ್ಧ ಕೊಡ್ತಾರಾ? ಅಥವಾ ಈಗ ನೀನು ಹಿಂಸೆ ಪಡ್ತಾ ಇದೆಯಲ್ಲ, ಅವರು ನಿನ್ ಜೊತೆಲಿ ಬಂದು ಹಂಚ್ಕೋತಾರ ಅದನ್ನ? ಒಂದು ಮುಗೀತು, ನಿಂದು ಶುರು ಆಯ್ತಾ? ಹೋಗಲಿ, ಹೋಗು. ಸಿದ್ಧಾರ್ಥ್ ಸರ್ ಮನಸ್ಸು ಮಾಡಿದ್ರೆ ಇಷ್ಟೊತ್ತಿಗೆ ನಿನ್ನ ಜೀವಂತ ಸಮಾಧಿ ಮಾಡಿರೋರು. ಆದ್ರೆ ಅವರು ತಾಳ್ಮೆಯಿಂದ ಇದ್ದಾರೆ, ಯಾಕೆ ಹೇಳು? ನೀನೇನು ಅವ್ರಿಗೆ ಉತ್ತರ ಕೊಡ್ತೀಯಾ, ಅದರಿಂದ ಅವ್ರ ಸಮಸ್ಯೆ ಬಗೆಹರಿಯುತ್ತೆ ಅಂತಲ್ಲ. ನೀನ್ ಹೀಗೆ ಬಿದ್ದಿರೋ, ಅವರು ನೋಡೋಷ್ಟು ನೋಡ್ತಾರೆ, ಆಮೇಲೆ ಬೇರೆ ದಾರಿ ಹಿಡಿತಾರೆ. ಅವರೇನು ನಿನ್ನನ್ನು ಕಾಯ್ಕೊಂಡು ಕೂತಿರೋದಿಲ್ಲ. ಕಾಯ್ಕೊಂಡು ಕೂತ್ಕೊಳ್ಳಿ ಅಂತ ನಾನು ಹೇಳಿದ್ನ? ನೀನು ಹೇಳಿದ್ರು ಅವ್ರು ನಿನ್ನನ್ನು ಕಾಯಲ್ಲ, ಅವ್ರ ಪ್ರಯತ್ನ ಅವ್ರು ಮಾಡೇ ಮಾಡ್ತಾರೆ. ಒಬ್ಬರಲ್ಲ ಒಬ್ಬರು ಅವ್ರ ಸಹಾಯ ಮಾಡೇ ಮಾಡ್ತಾರೆ, ಆಗ ಅವ್ರ ಸಮಸ್ಯೆ ಎಲ್ಲ ತೀರಿ ಹೋಗುತ್ತೆ. ಆಮೇಲೆ ನಿನ್ನ ಕಥೆ ಈಗ ಅವ್ರಿಗೆ ಒಂದು ಕಾರಣ ಇದೆ, ನಿನ್ನನ್ನು ಜೀವಂತವಾಗಿಡೋದಕ್ಕೆ ಆಗ ಯಾವ ಕಾರಣನೂ ಇರಲ್ಲ. ನೀನು ಬದುಕಿದ್ರು ಒಂದೇ, ಸತ್ರು ಒಂದೇ. ಆಮೇಲೆ ನೀನು ತುಂಬ ಪಶ್ಚಾತ್ತಾಪ ಪಡ್ತೀಯ. ಈಗ ಅವರು ನಿನ್ನನ್ನು ಬಿಟ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ, ಆಗ ಅದನ್ನು ಹೇಳೋದಿಲ್ಲ. ಚೌಕಾಶಿ ಮಾಡೋದಕ್ಕೂ ನಿನಗೆ ಅವಕಾಶ ಇರಲ್ಲ. ಕೊಳತು ಟೊಮೊಟೊ ಥರ ಇಲ್ಲೇ ಬಿದ್ದು ನಾರ್ತಾ ಇರ್ತೀಯ. ಹೇಳು, ಬೇಕಾ ನಿನಗೆ ಅಂಥ ಬದುಕು? ಚೆನ್ನಾಗಿ ಯೋಚನೆ ಮಾಡು, ಇನ್ನು ಕಾಲ ಮಿಂಚಿಲ್ಲ. ಏನೋ ಈಗಲೂ ಹಾಗೆ ಇದನ್ನ ಇನ್ನಷ್ಟು ಬೇಕಾಗಿದ್ದಾನೆ ಸರ್. ಎದ್ ನಿಲ್ಲಕ್ಕೆ ತುಂಬ ಕಷ್ಟಪಡ್ತಾನೆ ಸರ್. ಯಾವಾಗ್ಲೂ ಮಂಕಾಗಿರ್ತಾನೆ ಸರ್, ತನ್ನಷ್ಟಕ್ಕೆ ತಾನೇ ಏನೋ ಗೊಣಗ್ತಾ ಇರ್ತಾನೆ. ಹಾಗಂತ ಅವನಿಗೆ ಬುದ್ಧಿ ಮಂದಾಗಿಲ್ಲ ಸರ್, ಇನ್ನಷ್ಟು ಚುರುಕಾಗಿದ್ದಾನೆ. ಏನ್ ಗೊಣಗ್ತಾನೆ? ಅವನ ಜೊತೆಲಿ ಇರೋರ ಬಗ್ಗೆನ? ಅವನ ಸ್ನೇಹಿತರು, ಮನೆಯವರು, ಅವ್ರು ಯಾರ ಬಗ್ಗೆನೂ ಮಾತಾಡಲ್ವಾ? ಇಲ್ಲ ಸರ್, ಎಲ್ಲ ವಿಧಾನದಲ್ಲೂ ಕೇಳಾಯ್ತು. ಎಷ್ಟೇ ಬೆಂಡೆತ್ತಿದ್ರು ಉಸಿರೇ ಬಿಡ್ತಾ ಇಲ್ಲ ಸರ್. ಹೋಗ್ಲಿ ಬಿಡಿ, ನೀವೊಂದಿಗೆ ಊಟ ಕೊಡಿ, ಚೆನ್ನಾಗಿ ನೋಡ್ಕೊಡಿ. ಅವನಿಗೆ ಮನುಷ್ಯತ್ವ ಇಲ್ಲದೆ ಇರ್ಬೋದು, ಆದರೆ ನಾವು ಮನುಷ್ಯರು, ಅದನ್ನ ಮಾತ್ರ ಮರಿಬೇಡಿ. ನೀವೊಂದಿಗೆ ಬೈಯಕ್ಕೆ ಹೊಡೆಯಕ್ಕೆಲ್ಲ ಹೋಗ್ಬೇಡಿ. ಅವನು ನಿಮಗೆ ಬೈಬೋದು, ಕಿರ್ಚ್ಬೋದು, ಕೆಟ್ಟದಾಗಿ ನಡ್ಕೋಬೋದು, ಆದರೆ ನೀವು ಅದಕ್ಕೆ ರಿಯಾಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಇಲ್ಲ ಸರ್, ಕಿಶೋರ್ ತಮ್ಮ ನಮ್ಮ ಬೆನ್ನ ಹಿಂದೆನೇ ಬಿದ್ದಿದ್ದಾನೆ. ಅವನಿಗೆ ಒಂದು ಕ್ಲೂ ಸಿಕ್ಕಿದ್ರೆ ಸಾಕು. ಸರ್, ನಿಮ್ಗೆ ಅಷ್ಟೊಂದು ಭಯ ಇದ್ರೆ ನಾನು ಹೇಳ್ದಂಗೆ ಮಾಡ್ಬೋದಾ? ಏನು ಒಳ್ಳೆ ಐಡಿಯಾ, ಆದರೆ ಇವನಪ್ಪ ಸಿಗು ಅಂದ್ರೂ ಸಿಗಲ್ಲ. ಫೋನಲ್ಲಿ ಸರಿಯಾಗಿ ಮಾತಾಡೋದೂ ಇಲ್ಲ. ಅರ್ಥ ಬರ್ತಾ ವಿಷಯ ಹೇಳಿ ಫೋನ್ ಇಡ್ತಾನೆ, ವಾಪಸ್ ಫೋನ್ ಮಾಡೋಕ್ಕೂ ಆಗಲ್ಲ. ಅವನು ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಾ ಇದ್ದಾನೆ. ಅಂಥದ್ದು ಏನಿರ್ಬೋದು, ಅಂಜಲಿನ ಅಷ್ಟು ಬೇಗ ದಾರಿಗೆ ತರ್ತೀನಿ ಅಂತ ಇದ್ದಾನೆ. ಡೆಫಿನೆಟ್ಲಿ ನನ್ನ ಹತ್ರನೇ ಸಿಗರೇಟ್ ಮಾಡ್ತಾ ಇದ್ದಾನೆ, ಯಾವ ವಿಷಯನೂ ಹೇಳ್ತಾ ಇಲ್ಲ. ಮನೇಲಿ ಇದ್ಕೊಂಡು ನನ್ನಿಂದ ಆಗ್ತಾ ಇರೋ ಕೆಲಸ ಹೊರಗಡೆ ಇದ್ಕೊಂಡು ಆ ಕೆಲಸ ಮಾಡಕ್ಕೆ ಸಾಧ್ಯನಾ? ಅಣ್ಣನ ಮೇಲಿರೋ ಪ್ರೀತಿಗೋಸ್ಕರ ಅವನು ಏನು ಬೇಕಿದ್ರೂ ಮಾಡ್ತಾನೆ. ಏನಾದರೂ ಹೆಚ್ಚು ಕಡಿಮೆ ಮಾಡಿ ನನ್ನ ಕುದಿಗೆ ತರದೇ ಇದ್ರೆ ಸಾಕಾಗಿದೆ. ನಾನು ಲೇಟ್ ಮಾಡೋಕ್ಕಾಗಲ್ಲ, ಅವನ ಜೀವಕ್ಕೆ ಅಪಾಯ ಆಗ್ಬೋದು.
ಜೊತೆಗೆ ಅಖಿಲ್ ಹೇಳಿದ್ರು ಅರ್ಥ ಇದೆ. ಇನ್ನೂ ಎಷ್ಟು ದಿನ ಅಂತ ಹೀಗೆ? ಛೇ, ಸರಿಯಾದ ದಾರಿನೇ ಸಿಗ್ತಾ ಇಲ್ಲ. ರೀ, ನಾನು ನಿಮ್ಮನ್ನ ಏನೋ ಕೇಳಲ್ಲ. ಐ ಆಮ್ ಸಾರಿ ಸನ್ನಿಧಿ, ದಯವಿಟ್ಟು ನನಗೇನು ಕೇಳಬೇಡಿ. ನಿಜ ಸನ್ನಿಧಿ, ನಾನೇ ನಿಮಗೆಲ್ಲ ಹೇಳ್ತೀನಿ ನಮ್ಮ ಮಧ್ಯೆ ಯಾವ ಸೀಕ್ರೆಟ್ಸ್ ಇರಬಾರ್ದು, ಏನಿದ್ರು ಓಪನ್ ಆಗಿ ಮಾತಾಡಬೇಕು ಅಂತ. ಈಗ ನಾನೇ ಆ ತಪ್ಪು ಮಾಡ್ತಾ ಇದ್ದೀನಿ. ನನಗೇನು ಹೇಳೋ ಪರಿಸ್ಥಿತಿ ನಾನು ಇಲ್ಲ ಸನ್ನಿಧಿ. ನಾನು ನಿಮಗೆ ಕೇಳ್ಕೊಳ್ಳೋದು ಒಂದೇ ಒಂದು, ನನ್ನ ಮೇಲೆ ಭರವಸೆ ಇಡಿ, ಹೋಪ್ಸ್ ಕಳ್ಕೋಬೇಡಿ. ನಾನು ಹೇಗೋ ಇದನ್ನೆಲ್ಲ ಸರಿ ಮಾಡ್ತೀನಿ. ನನಗೀಗ ದಾರಿ ಕಾಣದೇ ಇರ್ಬೋದು, ಆದರೆ ನನ್ನ ಪ್ರಯತ್ನ ನನ್ನ ಕೈ ಬಿಡಲ್ಲ. ಐ ಆಮ್ ಶೋರ್. ಅಲ್ಲಿ ತನಕ ದಯವಿಟ್ಟು ನನ್ನ ಸಹಿಸ್ಕೊಳ್ಳಿ ಪ್ಲೀಸ್. ಆಗಲ್ಲ, ನಾನು ಸಹಿಸ್ಕೊಳ್ಳಲ್ಲ, ನನಗದು ಸಾಧ್ಯನೂ ಇಲ್ಲ. ಸಹಿಸ್ಕೊಳ್ಳಿ ಅಂದ್ರೆ ಏನ್ರಿ ಅರ್ಥ? ನೀವು ಹೋಗ್ತಿರೋ ದಾರಿ, ನೀವು ನಡ್ಕೋತಿರೋ ರೀತಿ ನನಗೆ ಇಷ್ಟ ಎಲ್ಲ ಕಷ್ಟ ಆಗ್ತಿದೆ ಅಂತ ಹೇಳಿದಾಗ ಮಾತ್ರ ಸಹಿಸ್ಕೊಳ್ಳೋ ಮಾತು ಬರುತ್ತೆ. ನಾನು ನಿಮ್ಮನ್ನ ಏನೂ ಕೇಳ್ತಿಲ್ಲ ರೀ. ನೀವು ಹೇಳಿದ್ರು ಹೇಳ್ತಾ ಇದ್ರು ನಿಮ್ಮ ಮೇಲಿರೋ ಪ್ರೀತಿ ನನಗೆ ಬದಲಾಗಲ್ಲ. ಹೊರಗಡೆ ಏನೋ ಘಟನೆ ನಡೆಯುತ್ತೆ, ಯಾರೋ ಏನೋ ಹೇಳಿದ್ರು ಅವರಿಂದ ನಮ್ಮನ್ನು ದೂರ ಮಾಡೋಕ್ಕಾಗಲ್ಲ. ಪ್ಲೀಸ್ ಸಹಿಸ್ಕೋ ಸನ್ನಿಧಿ ಅಂತ ಮಾತ್ರ ಹೇಳಬೇಡಿ, ನನ್ನ ಜೊತೆ ಇರೋ ಸನ್ನಿಧಿ ಅಂತ ಹೇಳಿ. ನಾನು ನಿಮ್ಮ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡೋವಳಲ್ಲ, ನಿಮ್ಮ ಜೊತೆನೇ ಹೆಜ್ಜೆ ಇಡ್ತೀನಿ. ಸಂದರ್ಭ ಬಂದರೆ ನಿಮಗಿಂತ ಒಂದು ಹೆಜ್ಜೆ ಮುಂದೆ ಇಟ್ಟು ನಿಮ್ಮನ್ನ ರಕ್ಷಣೆ ಮಾಡ್ತೀನಿ ರೀ. ಆಗಲೇ ನಾನು ನಿಮಗೇನೋ ಕೇಳ್ತೀನಿ ಅಂದೆ, ನೀವು ಅದಕ್ಕೆ ಅವಕಾಶನೇ ಮಾಡಿಕೊಡ್ಲಿ. ನೀವು ಎಲ್ಲಿಗೆ ಹೋಗಿದ್ರಿ, ಏನು ಮಾಡ್ತಿರ್ಲಿ ಅಂತ ನಾನು ಕೇಳ್ತಾ ಇರಲಿಲ್ಲ. ಬೆಳಗ್ಗೆಯಿಂದ ನಿಮ್ಮ ನನ್ನ ಜೊತೆ ಮಾತೇ ಆಡಿಲ್ಲ, ಹೋಗ್ಬೇಕಿದ್ರು ಬಾಯ್ ಅಂತ ಹೇಳಲಿಲ್ಲ. ಕಾಫಿ ಕುಡಿದು ತಿಂಡಿ ತಿಂದು ಹಾಗೆ ಹೊರಟ್ಬಿಟ್ರಿ. ನೀವು ಹೋಗಿದ್ದೆ ಗೊತ್ತಾಗ್ಲಿಲ್ಲ ನನಗೆ. ಸೋ ಅದಕ್ಕೆ ನಿಮ್ಮ ಇಮ್ಯಾಜಿನೇಷನ್ ಇಲ್ಲೇ ಸ್ಟಾಪ್ ಮಾಡಿ. ನಾನೇನು ನಿಮ್ಮನ್ನ ಮಿಸ್ ಮಾಡ್ಕೋತಿರ್ಲಿಲ್ಲ. ಮಲಗ್ಬಿಡ್ತಾ? ಮಲಗಿದ್ರೆ ನನ್ನ ಪುಣ್ಯ, ಇಲ್ಲ ಅಂದರೆ ಮಧ್ಯರಾತ್ರಿಗೆ ಎದ್ದು ಬರ್ತಾಳೆ, ಕರ್ಕೊಂಡು ಹೋಗು ಅಂತ ಪ್ರಾಣ ತಿಂತಾಳೆ. ಏನಾದರೂ ಆಗಲಿ, ಬೆಳಿಗ್ಗೆ ಆಗೋ ತನಕ ಡೋರ್ ಓಪನ್ ಮಾಡಲ್ಲ. ಮಾಯ ಹಾಕಂಗೆ ಹೇಳ್ಬೋದು, ಅವಳಿದ್ರು ಏನು ಕೇರ್ ಮಾಡಲ್ಲ. ಸನ್ನಿಧಿ ಎತ್ಕಾಗ ಹೇಳ್ಬೋದು, ಆದರೆ ಅಣ್ಣ ಯಾಕೆ ಏನು ಅಂತ ಸಾವಿರ ಪ್ರಶ್ನೆ ಕೇಳ್ತಾನೆ. ಮತ್ತೊಂದು ರಾತ್ರಿ ಕಳೆದ್ರೆ ಸಾಕು,
ನಾಳೆ ಬೆಳಗಾಗೋ ಅಷ್ಟೊತ್ತಿಗೆ ಏನೋ ಒಂದು ಐಡಿಯಾ ಮಾಡ್ತೀನಿ. ಸದ್ಯ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸು ಅಂತ ಹೇಳ್ತಾರೆ. ಇವತ್ತು ಒಂದು ರಾತ್ರಿ ಸೇಫ್ ಆಗಿದ್ರೆ ಸಾಕು. ಸ್ಮಾರ್ಟ್, ತಪ್ಪಿಸ್ಕೊಳಕ್ ನೋಡ್ತೀಯ, ಡೋರ್ ಹಾಕೊಂಡ್ರೆ ನಾನು ಬರಲ್ಲ ಅಂತ. ಮಧ್ಯರಾತ್ರಿ ಬಂದು ಎಬ್ಬಿಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂತ ಭಯ ಅಲ್ವಾ? ಸಾರಿ, ನೀನು ಅನ್ಕೊಂಡಿರೋ ಹಾಗೆ ನಾನು ಮಾಡಲ್ಲ ಅಂಜಲಿ. ಹಾಗೆ ಮಾಡಿದ್ರೆ ನನಗೂ ನಿನಗೂ ಏನು ವ್ಯತ್ಯಾಸ ಇರುತ್ತೆ ಹೇಳು? ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ನಿನ್ನಿಂದ ಅದನ್ನು ಗೆಸ್ ಮಾಡೋಕ್ಕೂ ಆಗಲ್ಲ. ಹಲ್ಲಪ್ಪ ಹೀಗೆ ಕಾಲ್ ಮಾಡ್ತಾ ಇದ್ದಾರೆ. ಅಲರ್ಜಿ ಬೇರೆನಾ? ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ, ತುಂಬ ಡೇಂಜರು. ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಹಾಂ, ಇಲ್ಲ ಡಾಕ್ಟರ್ ನಾನು ಕಳ್ಸೋಕ್ಕಾಗಲ್ಲ, ನಾನು ಬರೋಕ್ಕಾಗಲ್ಲ. ಅಲ್ಲಪ್ಪ, ಮನೇಲಿ ಅಪ್ಪ ಇದ್ದಾರೆ, ಜೊತೆಗೆ ಆ ಕಿಶೋರ್ ತಮ್ಮ ಬೇರೆ. ನಮ್ಮೇಲೆ ಅವ್ನು ಕಣ್ಣಿಟ್ಟಿದ್ದಾನೆ, ಫಾಲೋ ಮಾಡ್ತಾ ಇದ್ದಾನೆ. ಅವ್ನು ಯಾವ ಟೈಮಲ್ಲಿ ಎಲ್ಲಿರ್ತ ಅಂತ ಹೇಳೋಕ್ಕಾಗಲ್ಲ. ಖಂಡಿತ ಫಾಲೋ ಮಾಡ್ತಾ ಇದ್ದಾನೆ. ಅವನು ಇಲ್ಲಿ ಎಲ್ಲೋ ಮನೆ ಮಾಡ್ಕೊಂಡಿದ್ದ ಅಂತ ಅನಿಸ್ತಾ ಇದೆ. ಇಲ್ಲ ಇಲ್ಲ, ಬರೀ ಡೌಟ್ ಅಷ್ಟೇ. ಕನ್ಫರ್ಮ್ನ ಡೌಟ್ ಅನ್ನಿಸ್ತದೆ, ಬಟ್ ಇಲ್ಲೆಲ್ಲೋ ಹತ್ರ ಇದ್ದಾನೆ. ಹ್ಞೂ, ಸೊ ನಾವು ರಿಸ್ಕ್ ತೊಗೊಳಕ್ಕಾಗಲ್ಲ. ಒಂದು ಕೆಲಸ ಮಾಡಿ, ನೀವೇ ಕರ್ಕೊಂಡು ಹೋಗಿ. ಹಾಂ, ಕಾರ್ ಕಳಿಸ್ತೀನಿ. ಓಕೆ, ಏನು ಡ್ರೈವರಾ? ನೀವು ಡ್ರೈವರ್ನ ಕಣ್ಣು ಮುಚ್ಕೊಂಡು ನಂಬೋದು, ಅವ್ನು ನಾನು ಏನು ಹೇಳ್ತಾನೋ ಮಾಡ್ತಾನೆ. ತುಂಬ ವರ್ಷದಿಂದ ನನ್ನ ಕೈ ಕಡೆ ಕೆಲಸ ಮಾಡ್ತಾ ಇದ್ದಾರೆ, ನೀವು ಅವನು ನಂಬೋದು. ನಿಮಗೆ ಕಾರ್ ನಂಬರು ಡ್ರೈವರ್ ಹೆಸರು ಮೆಸೇಜ್ ಮಾಡ್ತೀನಿ. ಏನೇ ಎಮರ್ಜೆನ್ಸಿ ಇದ್ರೂ ಕಾಲ್ ಮಾಡಿ. ನಾ ಈಗ ಬೇಡ, ಬೆಳಗಿನ ಜಾವ. ಆಲ್ ರೈಟ್, ಓಕೆ, ಹ್ಞೂ, ಥ್ಯಾಂಕ್ ಯು. ಊಟ ಬಿಟ್ಟು ಹಾಳಾದ, ಮೊನ್ನೆನೇ ಅಂದ್ಕೊಂಡೆ ಏನೋ ಒಂದು ಗತಿ ಮಾಡ್ಕೋತಾನೆ ಅಂತ, ಕೊನೆಗೂ ಅವನು ಆಟ ಸಾಧಿಸ್ಬಿಟ್ಟ. ಒಂದೇ ಉತ್ತರ, ಮಲ್ಗತ್ತಿದ್ರೆ ಮಲ್ಗಿ, ಇಲ್ಲಾಂದ್ರೆ ನೋಡಿ. ನೋಡಿ ಸನ್ನಿಧಿ, ಇದನ್ನೆಲ್ಲ ಮನಸ್ಸಲ್ಲಿ ಕೊಟ್ಟು ಕೊರಗಬಾರ್ದು ಸನ್ನಿಧಿ. ಒಪ್ಪನ ಜಗಳ ಆಡ್ಬೇಕು, ಯಾರು ಇವಳು ಅಂತ.
ನೀವು ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಚಾಪೆ ತರ್ತೀರ ಅಂತೀರಾ? ಹೀಗೆಲ್ಲ ಹೇಳಿ ನಮ್ಗೆಲ್ಲ ಹೆದರ್ಸ್ಬಾರ್ದಪ್ಪ. ಚಾಪೆ ಅಂದ್ರೆ ಅಷ್ಟೊಂದು ಭಯ ಪಡೋರು? ಆಯ್ತು ಸನ್ನಿಧಿ, ನೀವು ಹೇಳ್ದಾಗೆ ಕೇಳ್ತೀನಿ, ತರಲೆ ಮಾಡಲ್ಲ, ಸೈಲೆಂಟ್ ಆಗಿರ್ತೀನಿ. ಆಗ ಹಾಗೇನು ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಸಿಗತ್ತೆ, ಅದೇ ನೀವು ಹೇಳ್ದಾಗ ಅಂಜಲಿ, ಆಗ್ಲೇ ಹೊರಟ್ಬಿಟ್ಯಾ? ನೀನಿನ್ನೂ ತಿಂಡಿ ತಿಂದಿಲ್ಲ ಅನ್ಸುತ್ತೆ. ನಂದಾಯ್ತು ಮಾಯಕ್ಕ, ನಿಮ್ದಾಯ್ತಾ? ಆಯುಷ್ ಸ್ಕೂಲ್ಗೆ ಹೊರಟ್ಲಾ? ಹ್ಮ್, ಹೋದ್ಲು. ನೀನು ಕಾಲೇಜ್ಗೆ ಹೋಗ್ತಾ ಇದೀಯಾ? ಏನಾದರೂ ಸ್ಪೆಷಲ್ ಇವೆಂಟ್ ಇದೆಯಾ? ಇವೆಂಟ್ ಏನೂ ಇಲ್ಲ, ಹಾಗೆ ಸುಮ್ಮನೆ ಸ್ವಲ್ಪ ಚೇಂಜಸ್ ಇರಲಿ ಅಂತ. ಸ್ವಲ್ಪ ಅಲ್ಲ, ತುಂಬಾ ಚೇಂಜಸ್ ಇದೆ. ಇವತ್ತಿನ ಕಾಲೇಜ್ ಡೇನೂ ಅಲ್ಲ, ಯಾವ ಫಂಕ್ಷನ್ಸು ಇಲ್ಲ. ಫ್ರೆಂಡ್ ಪಾರ್ಟಿನ? ಹಾಂ, ಬರ್ಡೇ ಪಾರ್ಟಿ ಇತ್ತು. ಯಾರು ಬರ್ತಡೇ? ನೇಹಾದ ಶ್ರಾವಣಿದ? ಅಲ್ಲ, ನನ್ನ ಸೀನಿಯರ್ ಅಭಿಜಿತ್ ಅಂತ. ಓ, ಸೀನಿಯರ್ ಬರ್ಡೇಗೆ ನೀನ್ಯಾಕೆ ಇಷ್ಟೊಂದು ಸ್ಪೆಷಲಾಗಿ ರೆಡಿ ಆಗಿದೆಯಾ? ಅವನು ಜಸ್ಟ್ ಸೀನಿಯರಾ ಅಥವಾ? ನನ್ನ ಸೀನಿಯರ್, ಲವರ್ ಅಲ್ಲ. ನೀವು ಅಣ್ಣನ ಹಾಗೆ ಆಡಬೇಡಿ. ಇವತ್ತು ನನ್ನ ಮೂಡ್ ಚೆನ್ನಾಗಿತ್ತು, ಒಳ್ಳೆ ಡ್ರೆಸ್ ಹಾಕೊಂಡೆ, ಅದಕ್ಕೆ ಇಷ್ಟೊಂದೆಲ್ಲ ಡೌಟಾ? ನೀವು ಇಯರಿಂಗ್ ಬ್ಯಾಂಗಲ್ಸ್ ಎಲ್ಲ ಹಾಕಿದಾಗ ನಾನು ಹೀಗೆ ಕೇಳ್ತೀನ, ಅಪರೂಪಕ್ಕೆ ಡಿಫ್ರೆಂಟಾಗಿ ಕಾಣಿಸ್ಬೇಕು ಅನ್ನಿಸ್ತು ಮಾಯಕ್ಕ, ಅದನ್ನ ಯಾಕೆ ದುರ್ವಿಷಯ ಮಾಡ್ತೀರಾ? ಸೂಟ್ ಆಗತ್ತಾ? ಯಾಕಾಗಿ ನೋಡ್ತಾ ಇದ್ದೀರಾ? ನೀನು ಈಗಲೂ ಸುಳ್ಳು ಹೇಳ್ತಾ ಇದೀಯಾ ಅಂತ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಕಾಲೇಜ್ಗೆ ಹೋಗ್ತಿದ್ಯಾ? ಬಾ, ಎಲ್ಲೋ ಒಂದು ಹೋಗ್ತೇನೆ ಬಿಡಿ, ಅದೇನು ಅಷ್ಟೊಂದು ಡೌಟು? ಎನಿವೇಸ್, ಬಾಯ್, ಹ್ಯಾಪಿ ಟೈಮ್. ಅಯ್ಯೋ, ಈ ಗೂಬೆ ಬೇರೆ ಅಡ್ಡ ಸಿಗ್ಬೇಕಾ? ಮಾಯಕ್ಕಂಗೆ ಉತ್ತರ ಕೊಟ್ಟು ಅರ್ಧ ಬ್ರೈನ್ಸ್ ಅರ್ಧ ಹೋಗಿದೆ. ಇನ್ನು ಇವಳು ಬೇರೆ.
ಏನು ಕಂದ, ಇಷ್ಟೊಂದು ಮುದ್ದಾಗಿ ಕಾಣಿಸ್ತಾ ಇದೆಯಾ? ಎಲ್ಲಿಗೆ ಹೊರಟಿದ್ಯಾ? ಜೋಯಸ್ ಹತ್ರ ಜಾತಕ ಕೇಳೋಕ್ಕೆ, ನನ್ನ ಗ್ರಾಚರ ಹೇಗಿದೆ ಅಂತ ಕೇಳೋಕ್ಕೆ. ನಿನ್ನೆ ರಾತ್ರಿ ನನ್ನ ರೂಮಿಗೆ ಬಂದು ಯಾಕೆ ಬೆದರಿಕೆ ಹಾಕಿಲ್ಲ, ಕರ್ಕೊಂಡು ಹೋಗುವಂತ ಯಾಕೆ ಹಿಂಸೆ ಕೊಟ್ಟಿಲ್ಲ ಅಂತ ಕೇಳೋಕ್ಕೆ. ಹೌದು, ನಾ ಯಾಕೆ ಬಂದಿಲ್ಲ ಕೇಳಿದ್ದನ್ನ ಕೇಳಿ ಬೋರ್ ಆಯ್ತಾ ಅಥವಾ ನಿದ್ದೆ ಬಂದು ಮಲಗ್ಬಿಡ್ರ? ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಟ್ಯಾಕ್ಸಿ ಕೂಡ ರೆಡಿ ಇತ್ತು. ಟ್ಯಾಕ್ಸಿ ಅವನಿಗೆ ಹೇಳಿದೆ ಕರೆಕ್ಟಾಗಿ 12 ಗಂಟೆಗೆ ಬಾರಪ್ಪ ಅಂತ. ಎಲ್ಲನೂ ರೆಡಿ ಇತ್ತು. ನಿಮ್ಮನ್ನು ನಮ್ಮ ರಾಜ್ಕುಮಾರ್ ಹತ್ರ ಕರ್ಕೊಂಡು ಹೋಗಿ ನಮ್ಮ ಡೀಲ್ನ ಕ್ಲೋಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ನೀವು ನಿದ್ದೆ ಮಾಡಿ ಎಲ್ಲ ಪ್ಲ್ಯಾನು ಟ್ವಿಸ್ಟ್ ಆಗೋಯ್ತು. ಅಷ್ಟೇನಾ ಅಥವಾ ಇನ್ನೂ ಏನಾದರೂ ಹೇಳೋದಿದೆಯಾ? ಸಡನ್ನಾಗಿ ಸೈಲೆಂಟ್ ಆಗಿಬಿಟ್ರಲ್ಲ, ಏನಾದರೂ ರಹಸ್ಯ ಇದೆಯಾ ಅಂತ ಯೋಚನೆ ಮಾಡ್ತಿದ್ದೆ. ಹೌದು, ನಿಮ್ಮ ಡ್ರೀಮ್ ಬಾಯ್ನ ನೋಡಬೇಕು ಅಂತ ಅನ್ನಿಸ್ತಿಲ್ವಾ? ಅಷ್ಟು ಬೇಗ ಪ್ರೀತಿ ಕಡಿಮೆ ಆಗೋಯ್ತಾ? ಪ್ರೀತಿ ಏನೂ ಕಡಿಮೆ ಆಗಿಲ್ಲ, ಈಗಲೂ ನೋಡಬೇಕು ಅಂತ ಅನಿಸ್ತದೆ. ಹಾಗಂತ ನೀನು ಕರೆದ ತಕ್ಷಣ ಬರೋಕ್ಕಾಗಲ್ಲ. ನನಗೆ ನೋಡಬೇಕು ಅಂತ ಅನಿಸ್ದಾಗ ಹೇಳ್ತೀನಿ, ಆಗ ಕರ್ಕೊಂಡು ಹೋಗು. ಎಲ್ಲೋ ಹೊರಗಡೆ ಹೊರಟಿದ್ಯಾ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಲೇಟಾಗಿ ಹೋದರೆ ಚೆನ್ನಾಗಿರಲ್ಲ. ಬೇಗ ಹೊರಡು. ಹ್ಯಾವ್ ಅ ಗುಡ್ ಡೇ. ಯು ಟು ಹ್ಯಾವ್ ಅ ಬ್ಯಾಡ್ ಡೇ. ಎಂಜಾಯ್, ಬಾಯ್. ಮರಿ ರಾಕ್ಷಸಿ, ಆಡು. ನನ್ನ ಎದುರು ಎಷ್ಟು ಆಟ ಬೇಕಾದರೂ ಆಡು. ನೀನು ಒನ್ ಟೈಮ್ ವಿನ್ ಆದರೆ ನಾನು ಚಾಂಪಿಯನ್. ನನ್ನ ಎದುರು ನಿನ್ನ ಆಟ ನಡೆಯಲ್ಲ. ಹಲೋ. ಇವಾಗ ಹೊರಟಿದ್ದಾಳೆ. ಜಸ್ಟ್ ನಾವು